ಕಥಾಲೋಕ ಮಾಲಿಕೆಯಲ್ಲಿ ಈಶೋಪನ ನೀತಿ ಕಥೆಗಳನ್ನು ಆಲೈಸ್ತಾ ಇದ್ದೇವೆ. ಈ ಹೊತ್ತು ಪ್ರೀತಿಯ ಶೀಕರಣ ಎಂಬ ಕಥೆನ ಕೇಳೋಣ. ಗ್ರೀಸ್ ದೇಶದಲ್ಲಿ ಆಂಡ್ರೋಪೋಲಿಸ್ ಎಂಬ ಒಂದು ಹೆಸರಿನ ಒಬ್ಬ ಗುಲಾಮ ಇದ್ದ. ಅವನ ಯಜಮಾನ ಬಹಳ ಕ್ರೂರಿಯವನು. ಈ ಗುಲಾಮನಿಗೆ ಅವನು ಕೊಡ್ತಾ ಇದ್ದಂತಹ ಚಿತ್ರಹಿಂಸೆಗಳನ್ನು ಸಹಿಸೋದಕ್ಕೆ ಅವನಿಗೆ ಅಸಾಧ್ಯ ಆಗೋಯಿತು. ಆ ಒಡೆಯನ ಕ್ರೂರ ವಿಧಾನಗಳನ್ನು ತಡ್ಕೊಳಕ್ಕಾಗದೆ ಒಂದು ದಿವಸ ಏನು ಮಾಡ್ದ, ಈ ಆಂಡ್ರೋಪೋಲಿಸ್ನ ಅವನವನು ಸಮಯ ಕಾಯ್ತಾ ಇದ್ದ. ನಾನು ಏನಾರ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗಬೇಕು, ಇವನ ಈ ಕಠಿಣ ಶಿಕ್ಷೆಗಳನ್ನು ನನಗೆ ಅನುಭವಿಸೋದಕ್ಕೆ ತಡ್ಕೊಳಕ್ಕಾಗ್ತಿಲ್ವಲ್ಲ ಅಂತ ಸಮಯ ಕಾಯ್ತಾ ಇದ್ದು ಅಲ್ಲಿಂದ ಅವನು ಪರಾರಿಯಾಗಿಬಿಟ್ಟ. ಸಮಯವನ್ನು ಉಪಯೋಗಿಸ್ಕೊಂಡು ಒಂದು ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಬಂದ್ಬಿಟ್ಟ. ಊರನ್ನು ದಾಟಿ ಅವನು ದಟ್ಟವಾದಂತಹ ಕಾಡಿನೊಳಗೆ ಮರೆಯಾಗಿಬಿಟ್ಟ. ಯಾರಿಗೂ ಕಾಣಿಸಿದ ಹಾಗೆ ತಪ್ಪಿಸ್ಕೊಂಡು ಔಸ್ಕೊಂಡ್ಬಿಟ್ಟ. ಈ ಅರಣ್ಯದೊಳಗೆ ಅವನಿಗೆ ಎಲ್ಲಿಗೆ ಹೋಗಬೇಕು ಅಂತ ರಸ್ತೆನೇ ಗೊತ್ತಾಗಲಿಲ್ಲ. ಆ ಕಡೆಯಿಂದ ಈ ಕಡೆಗೆ ಅಲಿತಾ ಇರಬೇಕಾದ್ರೆ ಅವನಿಗೆ ಒಂದು ಸಿಂಹ ಇವನ ಕಡೆಗೆ ಬರ್ತಾ ಇರತಕ್ಕಂಥದ್ದು ಕಾಣಿಸ್ತು. ಅದನ್ನು ನೋಡಿದ ತಕ್ಷಣ ಅವನಿಗೆ ಭಯ ಆಯಿತು. ಅವನು ಅಲ್ಲಿಂದ ಓಡಿ ಹೋಗಬೇಕು ಅಂತ ಯೋಚನೆ ಮಾಡ್ದ. ಆದರೆ ಮರುಕ್ಷಣನೇ ಅವನು ಯೋಚನೆ ಮಾಡ್ದ, ನಾನು ಓಡಿ ಹೋಗೋದಾದ್ರೂ ಎಲ್ಲಿಗೆ, ಈಗ ವಾಪಸ್ ಓಡಿ ಹೋದ್ರೆ ಎಲ್ಲಿಗೆ ಹೋಗಬೇಕು, ಮತ್ತೆ ನನ್ನ ಒಡೆಯನ ಹತ್ತಿರನೇ ನಾನು ಹಿಂತಿರುಗಿ ಹೋಗಬೇಕು. ಛೇ ಬೇಡಪ್ಪ, ಇಷ್ಟು ದುಷ್ಟ ಯಜಮಾನನ ಕೈಯಲ್ಲಿ ಸಿಕ್ಕಿ ಸಾಯೋದಕ್ಕಿಂತ ಈ ಸಿಂಹಕ್ಕೆ ನಾನು ಆಹಾರ ಆಗೋದೇನೆ ಒಳ್ಳೆಯದು ಅನ್ನತಕ್ಕಂತಹ ತೀರ್ಮಾನ ಮಾಡಿಕೊಂಡು ಅವನು ಓಡಿ ಹೋಗದೆ ಅಲ್ಲೇ ನಿಂತ್ಕೊಂಡ್ಬಿಟ್ಟ. ಸಿಂಹ ನಿಧಾನವಾಗಿ ಮುಂದಕ್ಕೆ ಬರ್ತಾ ಇತ್ತು. ಅದಕ್ಕೆ ಸರಿಯಾಗಿ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಜೊತೆಗೆ ಅಪಾರ ಅದು ನೋವನ್ನು ಅನುಭವಿಸ್ತಾ ಇರೋ ಹಾಗೆ ಕಾಣಿಸ್ತಾ ಇತ್ತು. ಅದನ್ನು ನೋಡಿದಂತಹ ಆಂಡ್ರೋಪೋಲಿಸ ನನಗೆ ಅವನ ಹೃದಯದಲ್ಲಿ ಆ ಸಿಂಹದ ಬಗ್ಗೆ ಒಂದು ಕರುಣೆ ಅನ್ನತಕ್ಕಂಥದ್ದು ಉಕ್ಕಿ ಬಂತು. ತಕ್ಷಣ ಅವನೇ ಮುಂದಕ್ಕೆ ಆ ಸಿಂಹದ ಹತ್ತಿರಕ್ಕೆ ಸಮೀಪಕ್ಕೆ ಬರ್ತಾನೆ. ಸಿಂಹ ಗುರುಗುಟ್ಟಿತು ಅಷ್ಟೇ ಅವನನ್ನು ನೋಡಿ, ಆದರೆ ಅವನ ಮೇಲೆ ಆಕ್ರಮಣವನ್ನು ಅದು ಮಾಡಲಿಲ್ಲ. ಅವನ ಮುಂದೆ ಅದು ಇವನೇನು ಮಾಡ್ದ, ಅದರ ಮುಂದೆ ಮಂಡಿ ಊರಿ ಕುಳಿತುಕೊಂಡ. ಕೂತ್ಕೊಂಡು ಅದು ಕುಂಟ್ತಾ ಇತ್ತಲ್ಲ ಕಾಲು, ಅದನ್ನು ತನ್ನ ಕೈಗೆ ಎತ್ಕೊಂಡ. ಈ ಒಂದು ಚೂಪಾದಂತಹ ಮುಳ್ಳು ಅದರ ಪಾದದ ಒಳಗೆ ಚುಚ್ಕೊಂಡ್ಬಿಟ್ಟು ಗಾಯ ಆಗ್ಬಿಟ್ಟು ಕೀವೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಆ ಮುಳ್ಳನ್ನು ಕಿತ್ತು ಒಳಗೆ ಇರತಕ್ಕಂತಹ ಕೀವನ್ನೆಲ್ಲ ತೆಗೆದು ಈ ಆಂಡ್ರೋಪೋಲಿಸ್ ಅದನ್ನೆಲ್ಲ ಸ್ವಚ್ಛ ಮಾಡ್ದ. ಆಗ ಸಿಂಹಕ್ಕೆ ಸ್ವಲ್ಪ ನೆಮ್ಮದಿಯಾಗಿ ಅದು ಈ ಆಂಡ್ರೋಪೋಲಿಸಿನ ಕೈಯನ್ನು ನೆಕ್ಕಿತ್ತು. ನಾವು ನಾಯಿ ಮರಿಯೆಲ್ಲ ನೋಡ್ತೀವಲ್ಲ, ಅವುಗಳು ತಮ್ಮ ಪ್ರೀತಿಯನ್ನು ನೆಕ್ಕಿ ತೋರಿಸುತ್ತೆ. ಹಾಗೆ ಈ ಸಿಂಹ ತನ್ನ ಪ್ರೀತಿ ಅಭಿಮಾನವನ್ನು ತನ್ನ ನೋವನ್ನು ದೂರ ಮಾಡಿದಂಥವನ ಉಪಕಾರಕ್ಕೆ ಒಂದು ಸ್ಮರಣೆಯ ರೂಪವೋ ಎನ್ನುವ ಹಾಗೆ ಅವನ ಕೈಯನ್ನು ನೆಕ್ಕಿ ಒಂದು ಕೃತಜ್ಞತೆಯನ್ನು ಅದು ಸೂಚಿಸ್ತು. ಆಮೇಲೆ ಆ ಸಿಂಹ ಅವನನ್ನು ತನ್ನ ಗುಹೆಗೆ ಕರ್ಕೊಂಡು ಹೋಯಿತು. ಅವತ್ತಿನಿಂದ ಅವನು ಆ ಹುಲಿ ಜೊತೆನೆ ಅದೇ ಗುಹೆಯಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಪ್ರತಿ ದಿವಸ ಸಿಂಹ ಬೇಟೆಯಾಡಿ ತನ್ನ ಹೊಟ್ಟೆ ತುಂಬಿಸ್ಕೊಂಡು ಅವನಿಗೋಸ್ಕರ ಮಾಂಸ ತಗೊಂಡು ಬಂದು ಗುಹೆಯಲ್ಲಿ ಕೊಡ್ತಾ ಇತ್ತು. ಅವನಿಗೂ ಅವನ ಹೊಟ್ಟೆ ಪಾಡನ್ನು ಇದು ನೋಡ್ಕೊಳ್ತಾ ಇತ್ತು. ಇದೇ ರೀತಿ ಅನೇಕ ದಿವಸಗಳು ಕಳೆದ್ಬೋದು. ಈ ಆಂಡ್ರೋಪೋಲಿಸ ತಪ್ಪಿಸ್ಕೊಂಡು ಹೋದ ದಿವಸದಿಂದ ಚಕ್ರವರ್ತಿ ಸೈನಿಕರು ಅವನಿಗೋಸ್ಕರ ಹುಡುಕಾಡ್ತಾನೇ ಇದ್ರು. ಕೊನೆಗೆ ಒಂದು ದಿವಸ ಅವರು ಇವನನ್ನು ಹುಡುಕಿ ಆಂಡ್ರೋಪೋಲಿಸನನ್ನು ಹಿಡಿದು ಬಂಧಿಸ್ಬಿಟ್ರು. ಅದೇ ದಿನ ಒಂದು ಸಿಂಹ ಬಲೆಯಲ್ಲಿ ಸಿಕ್ಕಿಬಿದ್ದುಬಿಡ್ತು, ಸಿಕ್ಕಾಕೊಂಡ್ಬಿಟ್ಟಿತ್ತು. ಈ ಗುಲಾಮನನ್ನು ರಾಜಭಟ್ರು ಚಕ್ರವರ್ತಿ ಎದುರಿಗೆ ಕರ್ಕೊಂಡು ಹೋಗಿ ಅವನಿಂದ ನಮಗೆ ಸೊಳ್ಳೆ ಹಣ್ಣು ತಿಂತಿದ್ದಾನೆ, ನಮ್ಮ ಕೈಗೆ ಸಿಕ್ಕಿದೆ, ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ಟಿದ್ದ, ಇವನನ್ನು ಹುಡುಕಕ್ಕೆ ಇಷ್ಟು ಕಷ್ಟ ಆಯಿತು, ಇವತ್ತು ಸಿಕ್ಕಿದ್ನಲ್ಲ ಅಂತ ಆ ಗುಲಾಮನ ರಾಜಭಟ್ರು ಚಕ್ರವರ್ತಿ ಎದುರುಗಡೆಗೆ ಕರ್ಕೊಂಡು ಹೋಗಿ ನಿಲ್ಲಿಸಿ ನಾವು ಏನೋ ಉತ್ಕೃಷ್ಟವಾದ ಕೆಲಸವನ್ನು ಮಾಡಿದ್ದೀವಿ ಅನ್ನೋದು ಒಂದು ಸಾಬೀತು ಪಡಿಸ್ಕೊಳ್ಳೋಕ್ಕೋಸ್ಕರ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು. ಚಕ್ರವರ್ತಿ ಓಡ್ ಹೋದಂಥ ಈ ಗುಲಾಮನನ್ನು ಈ ಹಸಿದ ಸಿಂಹದ ಜೊತೆ ಹೋರ ಸೆಣಸೋದಕ್ಕೆ ಬಿಡ್ರಿ
ಅಂತ ಶಿಕ್ಷೆಯಾಗಿ ಆಜ್ಞಾಪನೆಯನ್ನು ಮಾಡಿದ. ಗುಲಾಮನನ್ನು ಸಿಂಹಕ್ಕೆ ಆಹಾರವಾಗಿ ಕೊಡ್ತಾ ಇದ್ದಾರೆ ಅನ್ನತಕ್ಕಂತಹ ಸುದ್ದಿ ಒಳ್ಳೆ ಗಾಳಿಯಂತೆ ಹಬ್ಬಿತು. ಸಿಂಹ ಗುಲಾಮನನ್ನು ರಕ್ತ ಸೀಳಿ ಅವನನ್ನು ಸೀಳಿ ರಕ್ತ ಕುಡಿಯತಕ್ಕಂತಹ ಒಂದು ಭಯಂಕರ ದೃಶ್ಯವನ್ನು ನೋಡಿ ಆನಂದ ಪಡಬೇಕು ಅಂತ ಆ ನಗರದ ಒಳಗಡೆ ಇರತಕ್ಕಂಥ ಜನ ಎಲ್ಲರೂ ಈ ದೃಶ್ಯವನ್ನು ನೋಡೋಕ್ಕೆ ಒಂದು ಕಡೆ ಬಂದು ಸೇರಿಬಿಟ್ರು. ಒಂದು ಮೈದಾನದ ಮಧ್ಯದಲ್ಲಿ ಒಂದು ದೊಡ್ಡ ಕಬ್ಬಿಣದ ಪಂಜರ, ಅದರ ನಡುವೆ ಆಂಡ್ರೋ ಪೊಲೀಸನನ್ನು ನಿಲ್ಲಿಸಿದ್ರು. ಸುತ್ತಲೂ ಜನರಿಗೆ ಕೂತ್ಕೊಳ್ಳೋದಕ್ಕೆ ಈ ದೃಶ್ಯವನ್ನು ಆ ಗುಲಾಮನನ್ನು ಸೀಳಿ ರಕ್ತ ಕುಡಿಯುವ ಭಯಂಕರ ದೃಶ್ಯವನ್ನು ಎಲ್ಲರೂ ನೋಡಿ ಸಂತೋಷ ಪಡಲಿ ಅಂತ ಎಲ್ಲ ಜನರಿಗೆ ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ ಆಸನಗಳನ್ನೆಲ್ಲ ವ್ಯವಸ್ಥೆ ಮಾಡಿದರು. ಸ್ವಲ್ಪ ಹೊತ್ತಿಗೆ ತನ್ನ ಪರಿವಾರದ ಜೊತೆ ಚಕ್ರವರ್ತಿಯು ಕೂಡ ಆ ದೃಶ್ಯವನ್ನು ನೋಡೋಕ್ಕೆ ಅಲ್ಲಿ ಆಗಮಿಸಿದ. ಒಂದು ಎತ್ತರವಾದಂತಹ ವೇದಿಕೆ ಮೇಲೆ ಎಲ್ರಿಗೂ ಕಾಣಿಸ್ಬೇಕು, ಮೇಲೆ ಸಿಂಹಾಸನದಲ್ಲಿ ಕುಳಿತುಕೊಂಡ ತಕ್ಷಣ ರಾಜ ಕೂತ್ಕೊಂಡ, ಸಿಂಹನ ಹೊರಗಡೆ ಬಿಡ್ರಿ ಅಂತ ಸೇವಕರಿಗೆ ಆಜ್ಞಾಪನೆಯನ್ನು ಕೊಟ್ಟ. ತಕ್ಷಣ ಸಣ್ಣ ಪಂಜರದಲ್ಲಿದ್ದಂತಹ ಸಿಂಹವನ್ನು ಸೇವಕರು ಏನು ಮಾಡಿದ್ರು, ಈ ಆಂಧ್ರ ಪೊಲೀಸ್ ಇದ್ದಂತಹ ದೊಡ್ಡ ಪಂಜರದ ಒಳಕ್ಕೆ ಸೇರಿಸಿದ್ರು. ಸಿಂಹ ಗರ್ಜಿಸ್ಕೊಂಡೇ ತನ್ನ ಪಂಜರದಿಂದ ಹೊರಗಡೆ ಬಂತು. ಗುಲಾಮ ನಿಶ್ಚಲನಾಗಿ ನಿಂತ ಕಡೆಯಲ್ಲೇ ನಿಂತಿದ್ದ. ಸಿಂಹ ಅವನನ್ನು ಕಿತ್ತು ತಿಂದುಬಿಡೋ ಆ ಥರದಲ್ಲಿ ಇದೆ ಅನ್ನೋದನ್ನು ತದೇಕ ಚಿತ್ತದಿಂದ ಜನ ಎಲ್ಲರೂ ಅದರ ಕಡೆಗೆ ತನ್ನ ಕಣ್ಣನ್ನು ಮಿಟುಕಿಸದೆ ಒಂದೇ ಸಮ ದೃಷ್ಟಿಸಿ ನೋಡ್ತಾ ಇದ್ರು. ಆದರೆ ಅಲ್ಲಿ ಅವರು ಯಾರೂ ನಿರೀಕ್ಷಿಸಿದಂತಹ ಒಂದು ವಿಸ್ಮಯ ಘಟನೆ ನಡೆದಿತ್ತು. ಏನನ್ಕೊಂಡಿದ್ರು, ಸಿಂಹ ಇವನನ್ನು ಹಂಗೆ ಸೀಳ್ಬಿಟ್ಟು ರಕ್ತ ಕುಡಿದ್ಬಿಡುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಅವರು ಯಾರೂ ನಿರೀಕ್ಷಿಸದೇ ಇರತಕ್ಕಂತಹ ಒಂದು ಅದ್ಭುತವಾದ ಆಶ್ಚರ್ಯಕರವಾದ ವಿಸ್ಮಯ ಘಟನೆ ನಡೆದು ಹೋಯಿತು ಅಲ್ಲಿ. ಏನದು ಅಂದರೆ, ಸಿಂಹ ಗುಲಾಮನ ಹತ್ರ ಹೋಗ್ತಾನೆ, ಶಾಂತವಾಗ್ಬಿಡ್ತು. ಹಾಗೂ ಅದು ಒಂದು ಸಾಕು ಪ್ರಾಣಿಯ ಹಾಗೆ ಗುಲಾಮನ ಮುಖ ಕೈ ಎಲ್ಲ ನೆಕ್ಕೋದಕ್ಕೆ ಪ್ರಾರಂಭ ಮಾಡಿತು. ಕಾರ್ನಲ್ಲಿ ಆಂಧ್ರೋ ಪೊಲೀಸ ಮುಳ್ಳು ತೆಗೆದು ಗೆಳೆತನ ಸಂಪಾದಿಸಿದ್ನಲ್ಲ, ಅದೇ ಸಿಂಹ ಆಗಿತ್ತು ಅದು. ಅದನ್ನು ಕಂಡು ಚಕ್ರವರ್ತಿಗೆ ಆಶ್ಚರ್ಯ ಆಗೋಗ್ಬಿಡ್ತು. ಗುಲಾಮನನ್ನು ಹತ್ತಿರಕ್ಕೆ ಕರೆದು, ಸಿಂಹ ಏಕೆ ನಿನ್ನನ್ನು ಕೊಲ್ಲಿಲ್ಲ ಅಂತ, ಸಹಜ ಸಿಂಹದ ಸ್ವಭಾವ, ಆದರೆ ಅದು ತನ್ನ ಸ್ವಭಾವವನ್ನು ಮರೆತು ನಡ್ಕೊಳ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು ಅಂತ. ಆಗ ಗುಲಾಮ ಆಂಡ್ರೋ ಪೊಲೀಸು ಎಲ್ಲ ಸಂಗತಿ ನಾನು ಹೇಳ್ತಾನೆ ಇದು ಚಕ್ರವರ್ತಿಗೆ. ಚಕ್ರವರ್ತಿಗೂ ಕೂಡ ಅವನ ದಯಾಗುಣವನ್ನು ಕಂಡು ಸಂತೋಷ ಆಗಿ ಗುಲಾಮಗಿರಿಯಿಂದ ಅವನನ್ನು ಮುಕ್ತಗೊಳಿಸಿ ತನ್ನ ಒಂದು ಮೃಗಾಲಯದ ಅಧಿಪತಿಯನ್ನಾಗಿ ಮಾಡ್ತಾನೆ. ಸಿಂಹವನ್ನು ಅವನ ಜೊತೆಗಿಟ್ಕೊಳ್ಳೋದಕ್ಕೆ ಕೂಡ ಸಮ್ಮತಿಸ್ತಾನೆ. ದಯೆಯಿಂದ ಆದಂತಹ ಪರಿವರ್ತನೆಯನ್ನು ನಾವು ಈ ಘಟನೆಯಿಂದ ಕಾಣಬಹುದು. ಮಕ್ಕಳೇ, ಇದರಿಂದ ನಾವು ಕಲಿಯತಕ್ಕಂಥ ಪಾಠ ಏನಪ್ಪಾ ಅಂದರೆ, ಪ್ರೀತಿಯಿಂದ ಗೆಲ್ಲಲಾಗದ್ದು ಯಾವುದು ಇಲ್ಲ. ಎಂತಹ ಕ್ರೂರ ಮನುಷ್ಯ ಆಗಿರಲಿ ಪ್ರಾಣಿ ಆಗಲಿ, ಪ್ರೀತಿಯಿಂದ ಅವರ ಮನಸ್ಸು ಪರಿವರ್ತನೆಗೊಳ್ಳುವುದು ಖಂಡಿತ ಎಂಬುದನ್ನು ಈ ಕಥೆಯ ನಿದರ್ಶನದಿಂದ ಇಷ್ಟು ಹೊತ್ತು ಕೇಳಿ ಅರಿತುಕೊಂಡಿದ್ದೇವೆ. ನಮ್ಮೊಡನೆ ರಾಜಲಕ್ಷ್ಮಿ ಗೋಪ ಪುನಃ ಭೇಟಿಯಾಗೋಣ. ನಮಸ್ಕಾರ.